ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಬಾಣವಾಡಿ ಕಾಲೋನಿಯಲ್ಲಿ ಚರಂಡಿ ನೀರಿನ ಒಳಗೆ ಕುಡಿಯುವ ನೀರಿನ ಪೈಪ್ ಅಳವಡಿಸಿ ಅವಾಂತರ ಒಂದು ಸೃಷ್ಟಿಯಾಗಿದೆ. ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಎಸ್, ಚರಂಡಿ ನೀರಿನಲ್ಲಿ ಕುಡಿಯುವ ನೀರಿನ ಪೈಪ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಇದರಿಂದ ಬಹಳ ದುರ್ವಾಸನೆ ಸೃಷ್ಟಿಯಾಗ್ತಾ ಇದೆ. ಗುಂಡಿಯಲ್ಲಿ ನಿಂತಿದ್ದ ಕೊಳತೆ ದುರ್ವಾಸನೆ ಮೋರಿಯ ನೀರಿನ ಒಳಗೆ ಕುಡಿಯುವ ನೀರಿನ ಪೈಪ್ ಇರುವಂತದ್ದು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಬಾಣವಾಡಿ ಕಾಲೋನಿಯಲ್ಲಿರುವಂತ ಈ ಒಂದು ಚರಂಡಿ ಸೂಕ್ತ ಮೂಲಭೂತ ಸೌಲಭ್ಯ ಇಲ್ಲದೆ ವಂಚಿತರಾದ ಹರಿಜನ ಕಾಲೋನಿಯ ಗ್ರಾಮಸ್ಥರು ಇವರ ಗೋಳು ಕೇಳೋರು ಯಾರು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲಭೂತ ಸೌಕರ್ಯ ವಂಚಿತರಾಗಿರುವಂತ ಈ ಕಾಲೋನಿ ಜನಕ್ಕೆ ಯಾವಾಗ ಮೂಲಭೂತ ಸೌಕರ್ಯ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಆ ಗ್ರಾಮ ಪಂಚಾಯತಿನವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ತಾಲೂಕು ಪಂಚಾಯತಿ ಆಡಳಿತವೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಒಂದು ಸಾರಿ ಕೂಡ ಇಲ್ಲಿ ಭೇಟಿ ಕೊಟ್ಟಿಲ್ಲ, ಇವರ ಗೋಳನ್ನ ಕೇಳಿಲ್ಲ, ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಈ ಒಂದು ಕಾಲೋನಿಯ ಜನಗಳ ಮೇಲೆ ಅನ್ನುವಂಥದ್ದು. ಬಾಣವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯ ಸ್ವಗ್ರಾಮ ಇದಂತೆ, ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯ ಅನ್ನುವಂಥದ್ದು ಈ ಜನಗಳಿಗೆ ಸಿಕ್ಕಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ವಗ್ರಾಮ ಆದರೂ ಕೂಡ ಈ ಕೊರತೆ ಎದ್ದು ಕಾಣಿಸ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರ. ದೃಶ್ಯಾವಳಿಗಳಲ್ಲಿ ಎಷ್ಟು ಅನೈರ್ಮೈಲ್ಯ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದು. ಪಿ ಡಿ ಓ ಸಾಹೇಬ್ರೇ, ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸಿರುವಂಥದ್ದು ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಸ್ವಚ್ಛ ಭಾರತ್. ಎಲ್ಲ ಇಡೀ ದೇಶದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಶುರುವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ನಾವು ನೋಡ್ತಾ ಇದ್ರೆ ಅಸ್ವಚ್ಛತೆ ತಾಂಡವ ಆಡ್ತಾ ಇದೆ. ಅಲ್ಲಿನ ಜನಗಳ ಪರಿಸ್ಥಿತಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪಿ ಡಿ ಓ ಏನಾದರೂ ಸ್ವಲ್ಪನಾದರೂ ಮಾನವೀಯತೆ ಅಧಿಕಾರಿಗಳಿಗಿದ್ರೆ ಅಲ್ಲಿ ಒಂದು ಕ್ಯಾಂಪೇನನ್ನು ಮಾಡಿ ಸ್ವಚ್ಛ ಅಭಿಯಾನವನ್ನು ಕೈಗೊಳ್ಳಿ. ಅದಕ್ಕೆ ನಿಮಗೆ ನೀವೇನು ನಿಮ್ಮ ಮನೆಯಿಂದ ಏನಾದರೂ ದುಡ್ಡು ತಗೊಂಬರಲ್ಲ, ಸರ್ಕಾರದ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನುವಂಥದ್ದು. ಎಸ್, ಅಲ್ಲಿನ ಕಾಲೋನಿಯ ಜನಗಳು ಅಮೋಕ್ ಟಿವಿ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ, ಬನ್ನಿ ಕೇಳಿಸ್ಕೊಂಬರೋಣ. ಎಲ್ಲ ಮೋರಿ ತೆಗ್ದಾಕ್ಬಿಟ್ಟವ್ರೆ, ಅದನ್ನ ಸರಿ ಮಾಡಿಲ್ಲ, ಕೊಚ್ಚೆ ನೀರಾಗ್ಬಿಟ್ಟದೆ, ಎಲ್ಲ ಸೊಳ್ಳೆಗಳು ಸಿಗಪಟ್ಟೆ, ಟ್ಯಾಂಕಿ ನೀರ್ ಅದ್ರಾಗೆ ನಾವು ಕುಡಿತಾ ಇದೀವಿ. ನಮಗೆ ಹುಷಾರಿಲ್ದಂಗ ಆಗ್ತದ ಅವಾಗ ಅವಾಗ, ಅದಕ್ಕೆ ಸ್ವಲ್ಪ ನಮ್ಗೆ ಪರಿಹಾರ ಕೊಡ್ಬೇಕು. ಓಟ್ ಹಾಕಿ ಕೆಲವೊಬ್ರು ಸದಸ್ಯರನ್ನಂತ ಗೆದ್ಸಿರ್ತೀರ, ಅವ್ರು ಏನ್ ಹೇಳ್ತಾರೆ ಇದೆಲ್ಲ? ಅವ್ರು ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿಯವ್ರೆ ನಿಮ್ಮೂರವ್ರು? ನಮ್ಮೂರ ಯಶೋದ. ಅವರು ಕೂಡ ಈ ಕಡೆ ಏನು ಗಮನ ಹರಿಸಿಲ್ಲ, ಬಂದು ಸರಿ ನೋಡ್ಕೊಂಡು ಹೋಗವ್ರೆ, ಮಾಡಿಸ್ತೀವಿ, ಒಂದ್ ಸ್ವಲ್ಪ ನಮ್ಗೂ ಲೋನ್ ಆಗ್ಬೇಕು ಅಂತ ಹೇಳವ್ರ. ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ? ಅಲ್ಲಿ ಸುಮಾರು ವರ್ಷದಿಂದ ಆಗಿದೆ, ಸುಮಾರು ವರ್ಷದಿಂದ ಇದೆ. ಇದೇ ನೀರ್ ಕುಡಿತಾ ಇದ್ದೀವಿ, ಇದೇ ನೀರ್ ಕುಡಿತಾ ಇದ್ದೀವಿ. ಅಂದ್ರೆ ಚರಂಡಿ ಮತ್ತೆ ಕುಡಿಯ ನೀರು ಎರಡು ಒಂದೇ ಇದ್ರಲ್ಲಿ? ಒಂದೇ ಒಂದೇ. ಇಲ್ಲೊಬ್ರು ನಿಮ್ಮ ಪಂಚಾಯತಿ ಯಾವ್ದು ಬರುತ್ತೆ? ಪಂಚಾಯತಿ ಬಾನವಾಡಿ ಪಂಚಾಯತಿ. ಇಲ್ಲೊಬ್ರು ಪಿ ಡಿ ಓ ಅಂತ ಇರ್ತಾರೆ ಗ್ರಾಮಗಳು ಬರೋದಕ್ಕೆ, ಅವ್ರು ನೋಡಿದೀರಾ ನೀವು? ಯಾವತ್ತಾರು ಬಂದಿದಾರ? ಬಂದ್ ನೋಡ್ಕೊಂಡು ಹೋಗ್ರ, ಸುಮಾರು ಸತಿ ಮಾಡಿಸ್ತೀವಿ, ಇನ್ನ ನಮ್ಗೂ ಒಂದ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋಗ್ರೆ, ಅಂದ್ರೆ ಇನ್ನ ಮಾಡಿಲ್ಲ. ಇಲ್ಲಿನ ಮೆಂಬರ್ಗಳು ಯಾರು ಅವ್ರಿಗೆ ಹೇಳಿಲ್ಲ? ಹೇಳೋರ ಬಿಟ್ಟವ್ರ ನಮಗ್ ಗೊತ್ತಿಲ್ಲ, ಒಟ್ಟಿನಾಗೆ ಬಂದ್ ನೋಡ್ಕೊಂಡು ಹೋಗೋರ ಅವ್ರನ್ನ. ಇವಾಗ ನೀವ್ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ? ನಮ್ಗೆ ಕ್ಲೀನ್ ಆಗ್ಬೇಕು, ಮೋರಿ ಸ್ವಚ್ಛತೆ ಇರ್ಬೇಕು ನಮ್ಗೆ. ಎಷ್ಟು ಬೇಜವಾಬ್ದಾರಿಯಿಂದ ಈ ಅಧಿಕಾರಿಗಳು ಈ ಜನಪ್ರತಿನಿಧಿಗಳು ತಮ್ಮ ಪಾಡಿಗೆ ತಾವು ಜನಗಳಿಂದ ಆಯ್ಕೆಯಾಗಿ ಎಸಿ ರೂಮ್ ಅಲ್ಲಿ ಎಸಿ ಕಾರ್ ಅಲ್ಲಿ ಓಡಾಡ್ಕೊಂಡು ಮತ ಹಾಕಿರುವಂತ ಜನಗಳನ್ನ ಮೂಲೆಗೆ ಬಿಸಾಕಿ ಇವರು ಆಯಾಗಿ ಎಷ್ಟು ಚೆನ್ನಾಗಿದ್ದಾರೆ ಅನ್ನುವಂಥದ್ದು. ಅಧಿಕಾರಿಗಳು ಅಷ್ಟೇ, ಬೇಜವಾಬ್ದಾರಿ ವರ್ತನೆಗಳು. ಈ ಹಳ್ಳಿಗೆ ಯಾವತ್ತು ಹೋಗಿದ್ದೀರಾ ಪಿ ಡಿ ಓ ಸಾಹೇಬ್ರೆ? ನಿಮ್ಮ ಮೇಲೆ ಶಿಸ್ತು ಕ್ರಮ ಆಗ್ಲೇಬೇಕು ಈ ವಿಚಾರಕ್ಕೆ. ಪ್ರವೀಣ್, ದೂರವಾಣಿ ಸಂಪರ್ಕ ತೆಗೆದುಕೊಳ್ಳಿ ಪಿ ಡಿ ಓನ. ಅವ್ರ ಫೋನ್ ಎತ್ತಲಿಲ್ಲ ಅಂದ್ರೆ ಹೇಳಿ ಇಲ್ಲಿಂದಲೇ ಕರೆ ಮಾಡೋಣ. ಪಾಪ ಸಾಹೇಬ್ರು ನಮ್ಮ ಪಿ ಸಿ ಆರ್ ಇಂದ ಫೋನ್ ಎತ್ತುತ್ತಾ ಇಲ್ಲ. ಇರಲಿ, ಇವರ ದುರ್ವರ್ತನೆಗಳು ಯಾವ ರೀತಿಯಾಗಿದೆ, ಸಾಮಾಜಿಕ ಕಳಕಳಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಎಲ್ಲವನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ನಾನೇ ನನ್ನ ಮೊಬೈಲಿಂದ ಕರೆ ಮಾಡ್ತಾ ಇದ್ದೀನಿ. ಪುರುಷೋತ್ತಮ್ ಪಿ ಡಿ ಓ, ನೀವು ಅಮೋಕ್ ಟಿವಿ ದೂರವಾಣಿ ಸಂಪರ್ಕವನ್ನು ತೆಗೆದುಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿನ ಜನಗಳಿಗೆ ಸ್ಪಂದಿಸಬೇಕು. ಇಲ್ಲ ಅಂದರೆ ನಿಮ್ಮ ಫೋಟೋ ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡಿ ಎಲ್ಲ ಜನಗಳಿಂದ
ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿಸಬೇಕಾಗುತ್ತೆ. ಇದು ಎಚ್ಚರಿಕೆ ಗಂಟೆ. ಅಲ್ಲಿನ ಹಳ್ಳಿಗೆ ಭೇಟಿ ಕೊಟ್ಟು ಆ ಒಂದು ಅಸ್ವಚ್ಛತೆಯನ್ನ ಕಾಪಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಸುದ್ದಿಯನ್ನ ಗಮನಿಸ್ತಾ ಇದ್ರೆ ನಿಮ್ಮ ಫೋಟೋ ನಿಮ್ಮ ನಂಬರ್ ಎರಡೂ ಕೂಡ ಡಿಸ್ಪ್ಲೇ ಆಗುತ್ತೆ. ಪಾಪ ಪಿಡಿಒ ಒಂದು ಕಡೆ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಈ ಅಧ್ಯಕ್ಷ ಯಶೋಧ ಅನ್ನೋರು ಕೂಡ ಫೋನ್ ಅನ್ನ ಪಿಕ್ ಮಾಡಿ ಅಮೌಕ್ ಟಿವಿ ಅನ್ನುವಂತ ಟ್ರೂ ಕಲರ್ ಹೋಗುತ್ತೆ. ಇವ್ರಿಗೆಲ್ಲ ನೋಡಿ ಯಾವ ರೀತಿ ಮಾಧ್ಯಮಗಳ ಜೊತೆ ಮಾತನಾಡೋದಕ್ಕೂ ಕೂಡ ಅವ್ರಿಗೆ ನೈತಿಕತೆ ಇಲ್ಲ. ತಪ್ಪು ಮಾಡಿರೋರು ಯಾಕೆ ಮಾತಾಡ್ತಾರೆ? ತಪ್ಪು ಮಾಡಿದ್ದಾರೆ. ಈಗ ಎಷ್ಟು ಸ್ವಚ್ಛ ಭಾರತ್ ಅಭಿಯಾನದಡಿ ಎಷ್ಟು ಬರ್ತಾ ಇದೆ ದುಡ್ಡು, ಏನೆಲ್ಲ ಆಗ್ತಾ ಇದೆ, ಅದು ಎಷ್ಟು ಕನಸನ್ನ ಕಟ್ಕೊಂಡಿದೆ ಸರ್ಕಾರಗಳು. ಮಹಾತ್ಮ ಗಾಂಧೀಜಿಯವರ ಕನಸೇನು? ಮೊನ್ನೆ ಏನು ದಿನಾಚರಣೆ ಮಾಡಿದ್ರಿ? ಬರೇ ಫೋಟೋ ಇಟ್ಟು ಹೂನಾರ ಹಾಕಿ ಪೂಜೆ ಮಾಡಿದ್ರೆ ಗಾಂಧೀಜಿಯವ್ರಿಗೆ ತೃಪ್ತಿ ಆಗ್ಬಿಡ್ತಾ? ನೀವೆಲ್ಲ ಹಳ್ಳಿಗಳನ್ನ ಇನ್ನೂ ಕೂಡ ಸ್ವತಂತ್ರ ಬಂದು 77 ವರ್ಷ ಆದ್ರೂ ಕೂಡ ನೀವು ಇಂಥ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಾ? ನೀವು ಮಾತ್ರ ಆಯಾಗಿರಿ, ನೀವು ಮಾತ್ರ ಎಸಿ ಕಾರಲ್ಲಿರಿ, ನೀವು ಮಾತ್ರ ಎಸಿ ಮನೆಯಲ್ಲಿರಿ, ನೀವು ಮಾತ್ರ ತಿಂಗಳ ತಿಂಗಳ ಸಂಬಳ ಬರಲಿಲ್ಲ ಅಂದ್ರೆ ಹೋಗಿ ಕೂತ್ಕೊಳ್ಳಿ, ಅಷ್ಟೇ ನಿಮ್ಮ ಮನೆ ಬರ. ಟೀ ಕಾಫಿ ಸಂಬಳ ಇಷ್ಟು ಬೇಕು, ಬರ್ತೀರಾ ಹೋಗ್ತೀರಾ? ಏನಾದರೂ ಇದೇನಾದರೂ ನೀವು ಕೂಡಲೇ ಏನಾದರೂ ಹಳ್ಳಿಗೆ ಹೋಗಿ ಅಲ್ಲಿರುವಂಥ ಸಮಸ್ಯೆಯನ್ನು ಬಗೆಹರಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಫೋಟೋಗಳನ್ನು ಹಾಕಿ ನಂಬರ್ಗಳನ್ನು ಹಾಕಿ ಮಾಗಡಿ ಜನತೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನತೆ, ಕರ್ನಾಟಕ ಜನತೆ ಈ ನಿಮಗೆ ಫೋನ್ ಮಾಡಿ ನಿಜಕ್ಕೂ ಕೂಡ ನಿಮಗೆ ನಿದ್ದೆ ಮಾಡೋದಕ್ಕೆ ಬಿಡಲ್ಲ, ಆ ರೀತಿ ಮಾಡಬೇಕಾಗುತ್ತೆ. ಹೇ ಸರ್, ನಮ್ಮ ಜೊತೆ ನಮ್ಮ ವರದಿಗಾರರಂತ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಅವರು ಇಬ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ, ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಹಳ್ಳಿ ಭಾಗದಲ್ಲಿ ಇರುವಂತ ಈ ಕಾಲೋನಿ ಜನಗಳ ಸಮಸ್ಯೆ ಏನು, ಖಂಡಿತವಾಗ್ಲೂ ಇದನ್ನ ಬಗೆಹರಿಸುವಂತ ಏನಾದ್ರು ವ್ಯವಸ್ಥೆ ಆಗ್ತಾ ಇದೆಯಾ ಅಂತ. ಹೌದು ಗಜೇಂದ್ರ ಅವ್ರೆ, ಏನಂತ ಹೇಳಿದ್ರೆ ನಮ್ಮ ಮೋಕ್ ಟಿವಿ ವರದಿ ಮಾಡಕ್ ಹೋಗಿರೋದು ಅವ್ರ ಗಮನಕ್ ತಂದಿದೆ ಅನ್ಕೋಬಹುದು. ಈ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಸಾಮಾಜಿಕ ಕಳಕಳಿಯಿಂದ ಅವ್ರ ಫೋನ್ ಎತ್ತಬೇಕಾಗಿತ್ತು. ಯಾಕಂದ್ರೆ ಒಬ್ಬ ಅಧಿಕಾರಿ ಜವಾಬ್ದಾರಿ ಕೂಡ ಇರುತ್ತೆ ಅಲ್ಲಿ. ಏನಂತ ಹೇಳಿದ್ರೆ ಆ ಗ್ರಾಮದ ಗ್ರಾಮಸ್ಥರಲ್ಲಿ ಅವ್ರು ಹೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಅಧ್ಯಕ್ಷರು ಕೂಡ ನಮ್ಮೂರವ್ರೆ ಆಗಿದ್ದಾರೆ, ಆದ್ರೂ ಯಾಕೆ ನಿರ್ಲಕ್ಷ್ಯ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಅಲ್ಲ, ಮೊನ್ನೆ ಇನ್ನು ಎಷ್ಟು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಆಚರಿಸಿದ್ರು, ಅದರ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಕಡೆ ಇಡೀ ದೇಶಾದ್ಯಂತ ಸ್ವಚ್ಛ ಭಾರತ್ ಅಭಿಯಾನವನ್ನ ಕೈಗೊಂಡಿದ್ದಾರೆ. ಎಷ್ಟು ಸಕ್ಸಸ್ ಆಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ. ಇವ್ರಿಗೇನಾದ್ರೂ ಸ್ವಲ್ಪನಾರು ಕಿಂಚಿತ್ತು ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಆದೇಶಕ್ಕೂ ಕೂಡ ಬೆಲೆ ಇದೆಯಾ ಅಂತ ಕೇಳ್ಬೇಕಿತ್ತು. ಅಲ್ಲಿ ನೋಡಿ ಎಷ್ಟು ಚರಂಡಿ ಹಾಳಾಗಿದೆ, ಅಸ್ವಚ್ಛತೆ ತಾಂಡವ ಆಡ್ತಾ ಇದೆ ಅಂತ. ಹೌದು ಗಜೇಂದ್ರ ಅವ್ರೆ, ಏನಂತ ಹೇಳಿದ್ರೆ ಅಲ್ಲಿನ ಗ್ರಾಮಸ್ಥರು ಹೇಳೋ ಪ್ರಕಾರ 6 ತಿಂಗಳು ಇಲ್ಲ 9 ತಿಂಗಳಿಗೊಂದ್ಸರಿ ಅಧಿಕಾರಿ ವರ್ಗ ನಮ್ಮ ಊರಿಗೆ ಬರ್ತಾರೆ. ಮತ್ತೆ ಇಲ್ಲಿನ ಪಂಚಾಯತಿ ಮೆಂಬರ್ಗಳು ಕೂಡ ಸಹ ಹೇಳಿದ್ರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದು ಅವರ ಒಂದು ವಾದವಾಗಿದೆ. ಮತ್ತೆ ಅವರ ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ಕೊಳಚೆ ನೀರಿನಲ್ಲೇ ಕೂಡ ನೀರ್ ಹಿಡ್ಕೊಂಡು ಹೋಗೋ ಒಂದು ಪರಿಸ್ಥಿತಿ, ಅಂದ್ರೆ ನಮ್ಮ ಸ್ವತಂತ್ರ ಬಂದು ಎಷ್ಟೋ ವರ್ಷಗಳು ಪಡೆದ್ರು ಕೂಡ ಈ ರೀತಿ ಒಂದು ಪರಿಸ್ಥಿತಿ ಇದೆ ಅಂದ್ರೆ ಅದು ಅಲ್ಲಿನ ಗ್ರಾಮ ಪಂಚಾಯತಿಗೆ ನಾಟ್ಯಗೀಡಿನ ಸಂಗತಿಯಿಂದಲೇ ಹೇಳ್ಬೋದು ಗಜೇಂದ್ರ ಅವರೇ. ಈಗ ಇಮಿಡಿಯೇಟ್ ಆಗಿ ನಿಮ್ಮ ಹತ್ರ ಜಿಲ್ಲಾ ಪಂಚಾಯತಿ ಸಿಇಒ ನಂಬರ್ ಇದ್ರೆ ಇದೆಯಾ? ಅಲ್ಲ, ಈಗ ನೆಕ್ಸ್ಟ್ ಬುಲೆಟಿನ್ಗೆ ಅವರವರ ಫೋಟೋಗಳನ್ನ ಹಾಕಿ, ಯಾರು ಈಗ ಅತಿ ಹೆಚ್ಚಾಗಿ ನಿರ್ಲಕ್ಷ್ಯ ತೋರಿಸಿ ಮೂಲಭೂತ ಸೌಕರ್ಯವನ್ನ ವಂಚಿತ ಮಾಡಿದ್ದಾರೆ, ಪಿಡಿಒ ಆಗಿರ್ಬೋದು, ಇದಕ್ಕೆ ಜವಾಬ್ದಾರಿ ಯಾರ್ಯಾರ್ದು ಬರುತ್ತೆ, ಅವ್ರದ್ದೆಲ್ಲ ಫೋಟೋ ಕಳಿಸಿ, ಅವ್ರ ನಂಬರ್ಗಳನ್ನ ಕಳಿಸಿ, ಡಿಸ್ಪ್ಲೇ ಮಾಡೋಣ ನೆಕ್ಸ್ಟ್ ಬುಲೆಟಿನ್ಗೆ. ಇದನ್ನು ರೆಡಿ ಮಾಡಿ. ಅವ್ರೇನಾದ್ರೂ ಕೂಡ್ಲೇ ಏನಾದ್ರೂ ಸ್ಥಳಕ್ಕೆ ಹೋಗ್ತಾರೆ ಇಲ್ವೋ ಅನ್ನುವಂತ ರಿಯಾಕ್ಷನ್ ನ ಪಡ್ಕೊಳ್ಳಿ. ಅವ್ರೇನಾದ್ರೂ ಇನ್ನು ನಿಮ್ದು ಕೂಡ ಕರೆ ಸ್ವೀಕಾರ ಮಾಡದಲೆ ಅಥವಾ ಏನಾದ್ರೂ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅವ್ರ ಫೋಟೋ ಮತ್ತೆ ನಂಬರ್ಗಳನ್ನ ಡಿಸ್ಪ್ಲೇ ಮಾಡೋಣ ನೆಕ್ಸ್ಟ್ ಬುಲೆಟಿನ್ ಗೆ ರೆಡಿ ಮಾಡ್ಕೊಳ್ಳಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ. ಸರ್ಕಾರದ ಅನ್ನ ತಿಂದು ಸರ್ಕಾರದ ಸವಲತ್ತನ್ನ ಪಡ್ಕೊಂಡು ನೀವು ಆಡಿದ್ದೆ ಆಟ ಊಡಿದ್ದೆ ಲೆಗ್ಗೆ ಎನ್ನುವಂಥ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಮಾಧ್ಯಮಗಳ ಕಣ್ತಪ್ಪಿಸಿ ಏನು ಆಟಾಡೋದಕ್ಕಾಗಲ್ಲ. ಏನು ಮಾಡಬೇಕು ಅದನ್ನು ಮಾಡುವಂಥದ್ದು ನಮಗೂ ಗೊತ್ತಿದೆ, ಯಾಕೆಂದರೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಆ ಜವಾಬ್ದಾರಿ ಮರೆತ್ರೆ ಯಾವ ರೀತಿಯಾಗಿ ಚಾಟಿ ಬೀಸಬೇಕು ಅನ್ನುವಂಥದ್ದು ನಮಗೇನು ಕಳಿಸ್ಕೊಡ್ಬೇಕಾಗಿಲ್ಲ. ಇದು ಎಚ್ಚರಿಕೆ ಅಂತನಾದ್ರೂ ತಗೊಳ್ಳಿ, ಅಥವಾ ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಆಲೋಚನೆ ಮಾಡಿ.
ಈ ಪಿಡಿಒ ಮೇಲೆ ಶಿಸ್ತು ಕ್ರಮ ಆಗಬೇಕು. ಎಲ್ಲ ಮೋರಿ ತೆಗ್ದು ಹಾಕ್ಬಿಟ್ಟವ್ರೆ, ಅದನ್ನ ಸರಿ ಮಾಡಿಲ್ಲ. ಕೊಚ್ಚೆ ನೀರ್ ಆಗ್ಬಿಟ್ಟದೆ, ಎಲ್ಲ ಸೊಳ್ಳೆಗಳು ಸಿಗಪಟ್ಟೆ. ಟ್ಯಾಂಕಿ ನೀರ್ ಅದ್ರಾಗೆ ನಾವು ಕುಡಿತಾ ಇದೀವಿ. ನಮಗೆ ಹುಷಾರಿಲ್ದಂಗ ಆಗ್ತದ ಅವಾಗ ಅವಾಗ. ಅದಕ್ಕೆ ಒಂದ್ ಸ್ವಲ್ಪ ನಮ್ಗೆ ಪರಿಹಾರ ಕೊಡ್ಬೇಕು. ಓಟ್ ಹಾಕಿ ಕೆಲವೊಬ್ರು ಸದಸ್ಯರನ್ನ ಅಂತ ಗೆದ್ಸಿರ್ತೀರ, ಅವ್ರು ಏನ್ ಹೇಳ್ತಾರೆ ಇದೆಲ್ಲ? ಅವ್ರು ನಾವ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿಯವ್ರೆ ನಿಮ್ಮೂರವ್ರೆ ನಮ್ಮೂರ ಯಶೋದ, ಅವರು ಕೂಡ ಈ ಕಡೆ ಏನು ಗಮನ ಹರಿಸಿಲ್ಲ. ಬಂದು ಸರಿ ನೋಡ್ಕೊಂಡು ಹೋಗೋರೆ, ಮಾಡಿಸ್ತೀವಿ, ಒಂದ್ ಸ್ವಲ್ಪ ನಮ್ಗೂ ಲೋನ್ ಆಗ್ಬೇಕು ಅಂತ ಹೇಳವ್ರ. ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ? ಆಲೆ ಸುಮಾರು ವರ್ಷದಿಂದ ಆಗಿದೆ. ಸುಮಾರು ವರ್ಷದಿಂದ ಇದೆ. ಇದೇ ನೀರ್ ಕುಡಿತಾ ಇದ್ದೀವಿ. ಚರಂಡಿ ಮತ್ತೆ ಕುಡಿಯೋ ನೀರು ಎರಡು ಒಂದೇ ಇದ್ರಲ್ಲಿ? ಒಂದೇ ಒಂದೇ. ಇಲ್ಲೊಬ್ರು ನಿಮ್ಮ ಪಂಚಾಯತಿ ಯಾವ್ದು ಬರುತ್ತೆ? ಪಂಚಾಯತಿ ಬಾನವಾಡಿ ಪಂಚಾಯತಿ. ಇಲ್ಲೊಬ್ರು ಪಿಡಿಒ ಅಂತ ಇರ್ತಾರೆ ಗ್ರಾಮಗಳು ಬರೋದಕ್ಕೆ, ನೋಡಿದೀರಾ ನೀವು ಯಾವತ್ತಾರು ಬಂದಿದಾರ? ಬಂದ್ ನೋಡ್ಕೊಂಡು ಹೋಗೋರ ಸುಮಾರು ಸತಿ. ಮಾಡಿಸ್ತೀವಿ, ಇನ್ನ ನಮ್ಗೂ ಒಂದ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋಗರೆ ಅಂದ್ರೆ ಇನ್ನ ಮಾಡಿಲ್ಲ. ಇಲ್ಲಿ ಮೆಂಬರ್ಗಳು ಯಾರು ಅವ್ರಿಗೆ ಹೇಳಿಲ್ಲ? ಇದೀನಿ ಸರ್, ಹೇಳೋರ ಬಿಟ್ಟಾರ ನಮಗ್ ಗೊತ್ತಿಲ್ಲ. ಒಟ್ಟಿನಾಗೆ ಬಂದ್ ನೋಡ್ಕೊಂಡು ಹೋಗೋರ ಅವ್ರನ್ನ. ಇವಾಗ ನೀವೇನ್ ಆಗ್ಬೇಕಂತ ಒತ್ತಾಯ ಮಾಡ್ತೀರಾ? ನಮ್ಗೆ ಕ್ಲೀನ್ ಆಗ್ಬೇಕು, ಮೋರಿ ಸ್ವಚ್ಛತೆ ಇರ್ಬೇಕು ನಮ್ಗೆ. ಓಕೆ, ಇವ್ರು ಯಾರು ಕೂಡ ಇದರ ವಿಚಾರವಾಗಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ. ಎಸ್ ಎಫ್ ಪಿ ಡಿ ಓ ಪುರುಷೋತ್ತಮ್ ರವರೇ, ಏನಾದ್ರು ಬಿಜಿ ಇದ್ರಾ? ಅಮೋಕ್ ಟಿವಿಯಿಂದ, ಅಮೋಕ್ ಟಿವಿಯಿಂದ ನೇರವಾಗಿ ಸ್ಟುಡಿಯೋಯಿಂದ ಕಾಲ್ ಮಾಡ್ತಾ ಇರುವಂತದ್ದು, ಬಿಜಿ ಇದ್ರ ತಾವು? ಈಗ ನಿಮ್ಮಲ್ಲಿ ಇರುವಂತ ಒಂದು ಕಾಲೋನಿ, ಆ ಕಾಲೋನಿ ಬಗ್ಗೆ ಈಗ ಸುದ್ದಿ ಪ್ರಸಾರ ಆಗ್ತಾ ಇದೆ. ಯಾವ್ದು ಗೊತ್ತಾ? ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಅಂತ ಬಾಣವಾಡಿ ಕಾಲೋನಿ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸೇನು? ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸೇನು ಅಂತ ಅಂದೆ. ನರೇಂದ್ರ ಮಾನ್ಯ ಪ್ರಧಾನಿಗಳದ್ದು ಕನಸೇನಂತ ಹೇಳಿದ್ರೆ ಸ್ವಚ್ಛ ಭಾರತ ಮಾಡ್ಬೇಕು ಅಂತ ಇದೆ. ಎಲ್ಲಿದೆ ಸರ್ ಇಲ್ಲಿ ಸ್ವಚ್ಛ? ಸ್ವಚ್ಛ ಇಲ್ಲ ಇಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಚರಂಡಿಗಳನ್ನ ಕ್ಲೀನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಎಸ್ಸಿಪಿ ಅಡಿನಲ್ಲಿ ಮೊನ್ನೆ ಶಾಸಕರು ಬಂದಾಗ್ಲೂ ಕೂಡ ಹೇಳಿದರೆ ಚರಂಡಿಗಳನ್ನ ಸ್ವಚ್ಛ ಮಾಡಿಸಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಸರ್. ನಾಳೆನೆ ಮಾಡಿದ್ರೆ ಏನು ತಪ್ಪಾಗಲ್ಲ? ಏನು ತಪ್ಪಿಲ್ಲ, ಅದನ್ನ ಮಾಡಿಸ್ಕೊಡ್ತೀವಿ ಸರ್. ಕಾಯಿಲೆಗಳು ನಮ್ಗೆ ಕಾಯಿಲೆಗಳು ನಮ್ಗೆ ಹೇಳಿ ಕೇಳಿ ಬರಲ್ಲ. ಒಂದ್ ಸೆಕೆಂಡ್. ಅಲ್ಲಿ ಏನಾಗ್ತದೆ, ಪ್ರತಿ ವರ್ಷ ನಾವು ಚರಂಡಿಗಳನ್ನ ಸ್ವಚ್ಛ ಮಾಡಿಸ್ತಿರ್ತೀವಿ, ಬಟ್ ಏನಾಗಿದೆ ಅಲ್ಲಿ ಚರಂಡಿ ವ್ಯವಸ್ಥಿತವಾಗಿ ಇಲ್ದೇ ಇರೋದ್ರಿಂದ ಮಣ್ಣೆಲ್ಲ ಹೊಲದ ಮಣ್ಣೆಲ್ಲ ಹೋಗಿ ಚರಂಡಿಗಳು ತುಂಬಿಕೊಂಡು ಆತರ ಆಗ್ತಾ ಇದೆ. ಈ ಬಾರಿ ಅದನ್ನ ಅದಕ್ಕೊಂದು ಶಾಶ್ವತವಾದಂತ ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಸ್ಸಿಪಿಡಿ ನಲ್ಲಿ ತೆರೆಸ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಅವರು ಮಾನ್ಯ ಶಾಸಕರು ಗ್ರಾಮ ಸಂಚಾರ ಬಂದಂತ ಸಂದರ್ಭದಲ್ಲಿ ಅದನ್ನ ತ್ವರಿತವಾಗಿ ಮಾಡಿಸ್ತೀವಿ ಸರ್. ನಾವು ಮಾನ್ಯ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಯಾವ ಹಳ್ಳಿ ಅನೈರ್ಮಲ್ಯದಿಂದ ಕೂಡಿದೆಯೋ ಆ ಒಂದು ಸ್ಥಳಕ್ಕೆ ಹೋಗಿ ಒಂದು ಕ್ಯಾಂಪೇನ್ ಅನ್ನ ಮಾಡಿ ಪಿಡಿಒ ಅಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂತ ಕ್ಯಾಂಪೇನ್ಗಳು ಶುರುವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿರುವಂತ ಝಡ್ ಪಿ ಸಿಒ ಸರ್ ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಓಕೆನಾ, ಅಲ್ಲಿಗೆ ಹೋಗಿ ಕ್ಯಾಂಪೇನ್ ಶುರು ಮಾಡಿ. ನಿಜಕ್ಕೂ ಕೂಡ ಸರ್ ನಿಮ್ಮ ಮೇಲೆ ವಿಶ್ವಾಸ ಇದೆ, ಮಾಡ್ತೀರಾ ಅಂತ ನಾವು ಅಧಿಕಾರಿ ಮಾಡ್ತಾರೆ ಅನ್ನುವಂಥದ್ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಮಾಡಿದೀವಿ. ಆಲ್ರೆಡಿ ಶಾಸಕರ ಗಮನಕ್ಕೆ ತಗೊಂಡಿದೀವಿ. ಅಲ್ಲಿ ಏನಾಗ್ತಾ ಇದೆ, ಬರೀ ಕ್ಲೀನ್ ಮಾಡ್ತಿದ್ರೆ ಸಮಸ್ಯೆ ಮರುಕಳಿಸ್ತಾ ಇದೆ. ಆಯ್ತು, ಈ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಅದಕ್ಕೊಂದು ಎಸ್ಸಿಪಿಡಿ ನಲ್ಲಿ ಸೇರಿಸ್ಬೇಕು ಅಂದ್ಬಿಟ್ಟು ಮೊನ್ನೆ ಶಾಸಕರ ಗಮನ ತಗೊಂಡಿದೀವಿ. ಅದು ಯಾವಾಗ್ಲೂ ಆಗೋದಲ್ಲ ಸರ್, ಇವತ್ತು ಶುರು ಮಾಡಿ, ಇವತ್ತು ಶುರು ಮಾಡಿ 3 ತಿಂಗಳಿಗೂ 6 ತಿಂಗಳಿಗೂ ಆಗೋದಲ್ಲ. ಅತಿ ಬೇಗ ಏನಲ್ಲಿ ಎಸ್ ಧನ್ಯವಾದ ಅಮೋಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇಷ್ಟೇ ಬೇಕಾಗಿರುವಂತದ್ದು, ಮಾಡುವಂತ ಕೆಲಸಗಳು ಬೇಗ ಆದ್ರೆ ಜನಗಳಿಗೂ ಒಳ್ಳೇದು, ನೀವು ಅಧಿಕಾರಸ್ಥ ಜಾಗದಲ್ಲಿ ಕೂತಿರುವಂತ ನಿಮ್ಗೂ ಒಳ್ಳೇದು, ಜನಪ್ರತಿನಿಧಿಗಳಿಗೂ ಒಳ್ಳೇದು. ಏನಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಯೋಚನೆ ಮಾಡಬೇಡಿ, ನಾಳೆ ಅಂತ ಕೂರ್ಬೇಡಿ, ಶುರು ಮಾಡಿ ಕೆಲಸನ ಅನ್ನುವಂಥದ್ದು ಅಷ್ಟೇ. ಯಾಕೆಂದ್ರೆ ಕಾಯಿಲೆಗಳಲ್ಲಿ ಇವತ್ತು ಬರಲ್ಲ ನಾಳೆ ಬರ್ತೀನಿ ಅಂತ ಹೇಳ್ತವ. ಅಲ್ಲಿ ಎಷ್ಟು ಅಸ್ವಚ್ಛತೆ ಇದೆ, ಆ ಚರಂಡಿ ಯಾವ ರೀತಿಯಾಗಿದೆ, ಕ್ರಿಮಿಕೀಟಗಳು ಯಾವ ರೀತಿಯಾಗಿ ಕೂತಿದೆ ನೀರ್ ಮೇಲೆ, ಎಲ್ಲ ಗಮನ ಹರಿಸ್ಬೇಕು. ನಿಮ್ ನಿಮ್ಮ ಮನೆಗಳಲ್ಲಾದ್ರೆ ಕೆಲಸದ ಆಳುಗಳನ್ನ ಕರ್ಕೊಂಡು ಕ್ಲೀನ್ ಮಾಡಿಸ್ತೀರಾ, ಬಟ್ ಹಳ್ಳಿ ಜನಗಳು ಯಾರು ಕಾಲೋನಿ ಜನಗಳು ಹೋಗಿ ಕೆಲಸದ ಆಳುಗಳನ್ನ ಕರೆಸಿ ಅವ್ರಿಗೆ ಕೂಲಿ ಕೊಟ್ಟು ಕೆಲಸ ಮಾಡುವಂತ ಸ್ಥಿತಿಗತಿಯಲ್ಲಿ ಅವ್ರು ಇರಲ್ಲ. ಇದನ್ನ ತೀವ್ರವಾಗಿ ಗಮನ ಹರಿಸ್ಬೇಕು. ಶಾಸಕರ ಗಮನಕ್ಕೂ ಕೂಡ ನಮ್ಮ ವರದಿಗಾರರು ತೆಗೆದುಕೊಂಡು ಬರ್ತಾರೆ. ಓಕೆ, ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ.